ಈ ವೀಕ್ಷಕರೇ, ಸಂಗಮ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಆರ್ಎಸ್. ನಾನು ಈಗ ಸ್ವಲ್ಪ ಮಟ್ಟಿಗೆ ಚರ್ಚೆ ಮಾಡಬೇಕಾಗಿರೋದು ಅದು ಮಾಡ್ತಾ ಇರೋದು ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದ ಚುನಾವಣಾ ಫಲಿತಾಂಶದ ಬಗ್ಗೆ. ಗುಜರಾತ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಾನು ಸಮೀಕ್ಷೆ ಮಾಡಿದಾಗ 35-40 ಕ್ಷೇತ್ರಗಳು, 130-140 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ತದೆ ಅನ್ನುವ ಒಂದು ಪ್ರಿಡಿಕ್ಷನ್ ನಾನು ಮಾಡಿದ್ದೆ. ಆದರೆ ನಮ್ಮ ನಿರೀಕ್ಷೆಗೂ ಮೀರಿ, ಊಹೆಗೂ ಮೀರಿ 156 ಕ್ಷೇತ್ರಗಳಲ್ಲಿ ತನ್ನ ಜೈಬೇರಿ ವಿಸ್ತರಿಸಿಕೊಂಡಿದೆ. ಇದರ ಹಿಂದಿನ ಕಾರಣ ಎರಡು ಇದೆ, ಮೂರಿದೆ. ಒಂದು, ಗುಜರಾತಿನ ಜನ ಇದ್ದಲ್ಲ ಅವರ ಅಸ್ಮಿತೆ, ಅವರ ವ್ಯಕ್ತಿ ಪ್ರಧಾನಿಯಾಗಿರುವುದು, ಅವರ ವ್ಯಕ್ತಿ ಪ್ರಧಾನಿಯಾಗಿರುವುದರಿಂದ ಅವರ ಗೌರವಕ್ಕೆ ಚ್ಯುತಿ ಬರಕೂಡ್ದು. ಗುಜರಾತ್ ಅಸ್ಮಿತೆ ಇದು 2019 ಲೋಕಸಭಾ ಚುನಾವಣೆಯಲ್ಲಿ ಮರು ತೋರಿಸ್ತದೆ, ರಿಫ್ಲೆಕ್ಟ್ ಆಗುತ್ತೆ. ನಮ್ಮವನು ಪ್ರಧಾನಿ, ಹೀಗಾಗಿ ಬೇರೆಯವ್ರಿಗೆ ಗೆಲ್ಲಬೇಕು. 26 ಬಿ ಜೆ ಪಿಯ ಸಂಸದರು ಗುಜರಾತ್ನಿಂದ ಆಯ್ಕೆಯಾಗುವುದು. ಇದು ಅವರ ವ್ಯವಹಾರ ಪ್ರಜ್ಞೆ. ಏನು ವ್ಯವಹಾರ ಪ್ರಜ್ಞೆ? ನಾವು ಹೆಚ್ಚು ಹೆಚ್ಚು ಸೀಟುಗಳನ್ನು ಗೆಲ್ಲಿಸಿದಷ್ಟು, ಬಿ ಜೆ ಪಿಯನ್ನು ಬಲಗೊಳಿಸಿದಷ್ಟು ಕೇಂದ್ರದಿಂದ ಹೆಚ್ಚಿನ ನೆರವು ಬರ್ತದೆ, ಸಹಾಯ ಬರ್ತದೆ, ಅನುಕೂಲ ಆಗ್ತದೆ. ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಅದು ಅವರ ವ್ಯವಹಾರ ಪ್ರಜ್ಞೆ. ಕಾರಣ ಅಷ್ಟೇ, ಗುಜರಾತ್ ಬಹುತೇಕ ವ್ಯವಹಾರ ಕ್ಷೇತ್ರ. ವ್ಯವಹಾರ ಕ್ಷೇತ್ರ ಅಂದರೆ ವ್ಯಾಪಾರ, ವ್ಯವಹಾರ, ಉದ್ದಿಮೆ, ಈ ರೀತಿ. ಗ್ರಾಮೀಣ ಪ್ರದೇಶ ಕಡಿಮೆ. ಹಿಮಾಚಲ ಪ್ರದೇಶದ ಪರಿಸ್ಥಿತಿ ಭಿನ್ನವಾಗಿದೆ, ಆಮೇಲೆ ಹೇಳ್ತೀನಿ. ಹಾಗೆಯೇ ಗುಜರಾತ್ನಲ್ಲಿ ಮೋದಿ ಆದರೆ ಇನ್ನೊಂದು ಯಾವುದು ಸೇರಿಕೊಂಡಿದ್ದು ಅಂದರೆ, ನಂಬರ್ 1 ಹಾರ್ದಿಕ್ ಪಟೇಲ್. ಹಾರ್ದಿಕ್ ಪಟೇಲ್ ದೊಡ್ಡ ಪಾಟೀದಾರ ಸಮುದಾಯದ ನಾಯಕ ಆಗಿದ್ದು, ಸುಮಾರು 15-16% ಅವರು ವೋಟ್ಸ್ ಇದೆ. ಯಾವಾಗ ಆತ ಬಂದು ಬಹುದೊಡ್ಡ ಲಯನ್ ಶೇರ್ ಅಂತ ದೊಡ್ಡ ಮಟ್ಟದ ಮತ ಬ್ಯಾಂಕ್ ಹರಿದು ಬಂತು. ಹೇಳ್ತೀರ, ಮುಖ್ಯಮಂತ್ರಿ 1,12,000 ಲೀಡರ್ ಗೆಲ್ಲೋದು ಅಂದರೆ ತಲುಪಿನೂ ಸಿಗಲ್ಲ. ಇದು ಎರಡನೇ ಅಂಕ. ಮುಂದಿನ ಅಲ್ಪೇಶ್ ಠಾಕೂರ್ ಆತ ಕೂಡ ಯೋಚಿತ ಬಂದ. ಅಲ್ಲಿಗೆ ಬಿ ಜೆ ಪಿಯ ಬಲ ಗೊತ್ತಿಲ್ಲದ ಹಾಗೆ ನದಿಗಳು ಸೇರಿದಂಗೆ ಆಗೋಯ್ತು. ಹಳ್ಳ ಕೊಳ್ಳ ಅಲ್ಲ, ಸಣ್ಣ ಸಣ್ಣ ನೀರಲ್ಲ, ಯಾವ 3-4 ನದಿಗಳು ಒಟ್ಟಿಗೆ ಸೇರಿದ್ವೋ ಅನುಕೂಲ ಆಯಿತು. ಈ ಮಧ್ಯೆ ಆಮ್ ಆದ್ಮಿ ಪಾರ್ಟಿ ಬಡವರ ಹೆಸರಲ್ಲಿ ಬಂತು, ಒಂದಷ್ಟು ಮುಸ್ಲಿಂ ಮತಗಳಿಗೂ ಕೈ ಹಾಕ್ತು. ಹೀಗಾಗಿ ಅದು ಕಾಂಗ್ರೆಸ್ ಕುಸಿತಕ್ಕೆ ಕಾರಣ ಆಯಿತು. ಆಶ್ಚರ್ಯಕರ ಸಂಗತಿ ಅಂದರೆ ಎ ಎಂ ಐ ನಮ್ಮ ಸೌದಿನ ಓಯಸಿ ನೀರಸವಾದಂತಹ ಒಂದು ಫಲಿತಾಂಶ. ಆತನ ಕಮಾಲ್ ನಡೀಲೇ ಇಲ್ಲ. ಮುಸ್ಲಿಮರು ತಾವು ಮುಸ್ಲಿಮರಿಗೆ ಸಪೋರ್ಟ್ ಮಾಡಬೇಕು ಅನ್ನುವ ಮನಸ್ಥಿತಿಯಿಂದ ಅವರು ಬಂದಿದ್ದಾರೆ. ಅದು ಕಳೆದ 20 ಅವಧಿಯಲ್ಲಿ ಓತ್ರ ಇನ್ಸಿಡೆಂಟ್ ಆದಮೇಲೆ ಮುಸ್ಲಿಮರಲ್ಲಿ ಸಾಕಷ್ಟು ಪರಿವರ್ತನೆ ಆಗಿದೆ. ಅದಕ್ಕೆ ಮೂಲ ಕಾರಣ ಮೋದಿಯವರು. ಆನಂತರ ಮುಸ್ಲಿಮರು ಕೂಡ ಎಲ್ಲರಲ್ಲಿ ಬೆರೆಯುವುದು, ವ್ಯವಹರಿಸುವುದು, ಸ್ನೇಹಪರವಾಗಿರೋದು, ಹೊಂದಾಣಿಕೆಯ ಜೀವನಕ್ಕೆ ಬಂದಿದ್ದಾರೆ. ಅದಕ್ಕೆಲ್ಲ ಕಾರಣ ಸಾಮಾನ್ಯ ಮುಸ್ಲಿಮರಲ್ಲ, ದೊಡ್ಡ ದೊಡ್ಡ ನಾಯಕರು ತೆಪ್ಪಗಾದವರು. ಸಾಮಾನ್ಯ ಮುಸ್ಲಿಮರು ಯಾವಾಗಲೂ ಕೂಡ ಎಲ್ಲರೊಂದಿಗೂ ಹೊಂದ್ಕೊಳ್ತಾರೆ, ಗೌರವಯುತವಾಗಿರ್ತಾರೆ, ಪ್ರೀತಿ ವಿಶ್ವಾಸದಿಂದ ಇರ್ತಾರೆ. ಕಾರಣ ಅವ್ರ ಜೀವನ, ಈ ರಾಜಕೀಯ ನಾಯಕರು ಇರ್ತಾರಲ್ಲ, ಅವ್ರ ಜೀವನದೇ ತೊಂದರೆ ಇರಲ್ಲ. ಅವರಿಗೆ ರಾಜಕೀಯ ಚಟ, ದೇಶ ಹಾಳಾದ ಪರವಾಗಿಲ್ಲ, ತಾವು ಹೆಸರು ಮಾಡಬೇಕು, ಅಧಿಕಾರ ಗಳಿಸಬೇಕು. ಇಂಥದ್ದೆಲ್ಲದಕ್ಕೂ ಕೂಡ ದೊಡ್ಡದೊಂದು ವಿರಾಮ ಹೇಳಿದಂತೆ, ಫುಲ್ ಸ್ಟಾಪ್ ಅಂತ ಹೇಳದಂತೂ ಈ ಚುನಾವಣೆ. ಈ ಚುನಾವಣೆಯಲ್ಲಿ ಮುಸ್ಲಿಮ್ಸ್ ಕೂಡ ಸಂಭ್ರಮಿಸಿದ್ದಾರೆ ಎಂದು ವಿಶೇಷ. ಗುಜರಾತಿನ ಬಿ ಜೆ ಪಿ ಜೈಬೇರಿಯನ್ನು ಮುಸ್ಲಿಮ್ಸ್ ಕೂಡ ಸಂಭ್ರಮಿಸಿದ್ದಾರೆ. ಇದು ಬೇರೆ ರಾಜ್ಯಗಳಿಗೂ ಕೂಡ ಮಾದರಿ ಆಗ್ತದೆ. ಆದರೆ ಗುಜರಾತ್ ಎಲೆಕ್ಷನ್ನಿಂದ ಕರ್ನಾಟಕದ ಕಾರ್ಯಕರ್ತರ ಹುಮ್ಮಸ್ ಜಾಸ್ತಿ ಆಗುವುದಷ್ಟೇ ಹೊರತು ಮತದಾರರ ಮೇಲೆ ಅಷ್ಟು ದೊಡ್ಡ ಪ್ರಭಾವ ಬೀರಲಾರದು. ಕಾರಣ, ಕರ್ನಾಟಕದ ಒಂದು ರಾಜಕೀಯ ಚಿತ್ರಣ ಹಿಮಾಚಲ ಪ್ರದೇಶದ ರಾಜಕೀಯ ಚಿತ್ರಣಕ್ಕೆ ಸಮೀಪದಲ್ಲಿದೆ. ಹೀಗಾಗಿ ಇದನ್ನ ನಾವು ಹಿಮಾಚಲ ಪ್ರದೇಶದ ರಾಜಕೀಯ ಸ್ಥಿತಿಗತಿಗಳಿಗೆ ನಾವು ಸಮೀಕರಿಸ್ಬೋದು. ಅದನ್ನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಒಟ್ಟಾರೆ ಗುಜರಾತ್ನಲ್ಲಿ ಅಭೂತಪೂರ್ವ ಗೆಲುವು ಗಳಿಸಿದೆ ಬಿ ಜೆ ಪಿ.
ಕಾಂಗ್ರೆಸ್ ವಿಪಕ್ಷ ನಾಯಕನ ಸ್ಥಾನವನ್ನು ಕಳ್ಕೊಂಡಿದೆ, ಅದಕ್ಕೂ ಅರ್ಹತೆ ಇಲ್ಲ. ಯಾಕೆಂದರೆ 180 ಕ್ಷೇತ್ರಗಳ ಪೈಕಿ 118 ಕ್ಷೇತ್ರ ಗೆಲ್ಲಬೇಕು, ಗೆದ್ದಿರೋದು ಬರೀ 17. ಇದು ಕಾಂಗ್ರೆಸ್ನ ಹೀನಾಯ ಸ್ಥಿತಿಗೆ ಇಡದಂಥ ಕನ್ನಡ. ನಮಸ್ಕಾರ.